हेलो गईस वेलकम बैक टू अनी टेक् मीडिया यूट्यूब चानल सो गई इवतन वीडियोदोस्कर तक बंदी वेबसाइट यह वेबसाइट मुखातर नहीं फ्री आगे सर्वे कंप्लीट मुखातर अरे सिंपल आगे सर्वे कंप्लीट मुखातर पेटीएम कैश अर्निंग प्लस अस्टेल गईस इन विड्रॉल कूड़ाबाद 100% ट्रस्टेड अदर ते ओल्ड वेबसाइट एलू पेमेंट इवर्गू को मुंदकू को गईस यहाँ वेबसाइट यहाँ रीति कलू प्रतियो वीडियोदी वीडियो स्टार्ट अदिंत मोदी चानल सब्सक्रेबर वीडियो कहते सब्सक्राइब बटन प्रेस सब्सक्राइब अदर ते पकल बंत नोटिफिकेशन बेल कानी गैस वेबसाइट लिंक डिस्क्रिप्शन को क्लिक ओपन निम्बे रीत वेबसाइट ओपन आगे फर्स्ट आफ आल निम्म अकाउंट क्रिएट मे क्रियेट मे जॉइन अनो बटन कहो जॉइन बटन मेले क्लिक निम्बे रजिस्ट्रेशन पेज ओपन आगे तुम्हें सिंपल इमेल अड्रेस बरी पासवर्ड न बरी एंड अग्री टर्म्स एंड कंडीशन टिक मार्क साइन अप मेले क्लिक इलांद्रे गाइस इल्लिंद कड़गिंद इन्नोंदु ऑप्शन इदे नीवु अदन्न कूड नोडबहुदु निमगे फेसबुक मुखांतर साइन अप माडो ऑप्शन कूड सिगुत्ते साइन अप कंप्लीट आगिद नंतर गाइस निम्म मुंदे एनु बरबहुदु इल्लिंद आ ओंदु ईमेल वेरिफिकेशन बरबहुदु अदन्न चेक माड्कोळ्ळि चेक माड्कोंडु एनु माडि ईमेल वेरिफिकेशन कंप्लीट माड्कोळ्ळि गाइस अदर जोते नम्म टेलीग्राम चानल न जॉइन माड्कोंडि अंद्रे जॉइन माड्कोळ्ळि लिंक डिस्क्रिप्शन अल्लि अवेलेबल इदे अल्लिंद नीवु ईजी आगि जॉइन माड्कोंबहुदु एंड गैस इवेद अर्निंग यहाँ रीति मैं फस्ट आफ आल ना लॉगिन मतनी एंड गैस इन नन अकाउंट लॉगिन आगे एंड इला लॉगिन आगे इन कूड़ा एंड लॉगिन मोड़ा लॉगिन इवेक बंद नोड़बाद इमेल अड्रेस पासवर्ड न बरी एंड लॉगिन मेले क्लिक लॉगिन आगे इन कैप्चा कंप्लीट कहता है कैप्चा कंप्लीट एंड देन लॉगिन कंप्लीट एंड लॉगिन आगे निम्बी यहाँ रीति अर्निंग एंड गैस कहना मई अकाउंट हिस्ट्री बंद है एंड इन तुम कल सर्वे अवेलेबल है सर्वे कंप्लीट निम्बा अर्निंग फस्ट आफ आल ना अकाउंट बैलेंस ಎಷ್ಟಿದೆ ಅದನ್ನ ತೋರಿಸ್ತೀನಿ ಅಂಡ್ ಇಲ್ಲಿಂದ ಗೈಸ್ ಕಾಣಿಸ್ತಿರಬಹುದು ಮೈ ಡೀಟೇಲ್ಸ್ ನಲ್ಲಿ ಹೋಗಿ ಎಡಿಟ್ ಮಾಡಿ ಏನು ಮಾಡಿ ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಿಟಿ ಇರಬಹುದು ಸ್ಟೇಟ್ ಇರಬಹುದು ಕಂಟ್ರಿ ಇರಬಹುದು ಏನೇ ಇರಬಹುದು ಎಲ್ಲ ನೋಡಿ ಎಡಿಟ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿಂದ ಬೇಕಂದ್ರೆ ನೀವು ಪಾಸ್ವರ್ಡ್ ನ ಕೂಡ ಚೇಂಜ್ ಮಾಡ್ಕೊಬಹುದು ಅಂಡ್ ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲಿ ಕಾಣಿಸ್ತಿರಬಹುದು ಕನೆಕ್ಟ್ ಯೂಸಿಂಗ್ ಫೇಸ್‌ಬುಕ್ ಅಂತ ಇದೆ ಫೇಸ್‌ಬುಕ್ ಮುಖಾಂತರ ನೀವು ಕನೆಕ್ಟ್ ನ ಮಾಡಬಹುದು ಇವಾಗ ನೋಡಬಹುದು ನನ್ನ ಬ್ಯಾಲೆನ್ಸ್ ನನ್ನ ಅಕೌಂಟ್ ಬ್ಯಾಲೆನ್ಸ್ ಇದೆ 100 ಪಾಯಿಂಟ್ಸ್ ಬಟ್ 100 ಪಾಯಿಂಟ್ಸ್ ನಲ್ಲಿ ಇಲ್ಲಿಂದ ವಿಡ್ರಾಲ್ ಆಗಲ್ಲ ಮಿನಿಮಂ ವಿಡ್ರಾಲ್ ಎಷ್ಟಿದೆ ಯಾವ ರೀತಿ ನೀವು ವಿಡ್ರಾಲ್ ಮಾಡಬೇಕು ಅದನ್ನ ಕೂಡ ತಿಳಿಸ್ತೀನಿ ಇಲ್ಲಿ ಗೈಸ್ ಕಾಣಿಸ್ತಿರಬಹುದು ಸರ್ವೆ ಕಂಪ್ಲೀಟ್ ಮಾಡೋದಕ್ಕೆ ನನಗೆ 50 ಪಾಯಿಂಟ್ಸ್ ಏನಾಗಿ ರಿಸೀವ್ ಆಗಿದೆ ಅದರ ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಈ ವೆಬ್ಸೈಟ್ ನಲ್ಲಿ ಯಾವುದೇ ರೀತಿ ಅಂತ ಏನಿಲ್ಲ ರೆಫರಲ್ ಇನ್ಕಮ್ ಇಲ್ಲ ರೆಫರಲ್ ಗೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಅನ್ಕೊಂಬೇಡಿ ರೆಫರಲ್ ಇನ್ಕಮ್ ಏನೋ ಇರೋ ಡೈರೆಕ್ಟ್ ಲಿಂಕ್ ನ ಕೊಟ್ಟಿರ್ತೀನಿ ಅಂತ ಜಾಯಿನ್ ಮಾಡ್ಕೊಬಹುದು ಇಲ್ಲಿಂದ ಇವಾಗ ನಿಮ್ಮ ಕಣ್ಣ ಮುಂದೆ ಒಂದು ಸರ್ವೆನ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಟೇಕ್ ಎ ಪಾರ್ಟ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಂದ್ರೆ ನಿಮಗೆ ಏನಾಗುತ್ತೆ ಮುಂದೆ ಈ ರೀತಿಯಾಗಿ ಸರ್ವೆ ಬರುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಂತ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಏನು ಬೇಕು ಅದನ್ನ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ಸರ್ವೆನ ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ಕಾಣಿಸ್ತಿರಬಹುದು ಈ ರೀತಿಯಾಗಿ ಬಂದಿದೆ ನಾವೇನು ಮಾಡೋಣ ಫಟಾಫಟ ಎಲ್ಲಾನೂ ಕ್ಲಿಕ್ ಮಾಡ್ಕೊಂಡು ಹೋಗೋಣ ರೀಡ್ ಮಾಡುವಂತ ಪರಿಸ್ಥಿತಿನಲ್ಲಿ ಇಲ್ಲ ರೀಡ್ ಮಾಡ್ಕಂತ ಕೂತ್ರೆ ತುಂಬಾ ಲೇಟ್ ಆಗುತ್ತೆ ನಿಮಗೆ ಏನು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಿ ಸಬ್ಮಿಟ್ ಮಾಡ್ಕೊಂತ ಹೋಗಿ ಇಲ್ಲಿ ಗೈಸ್ ಕಾಣಿಸ್ತಿರಬಹುದು ಈ ರೀತಿಯಾಗಿ ಬರ್ತಾ ಇದೆ ಅಂಡ್ ಇಲ್ಲಿಂದ 7 ಸೆಲೆಕ್ಟ್ ಮಾಡ್ತೀನಿ ಅಂಡ್ ದೆನ್ ಇಲ್ಲಿ ಕೆಳಗಿಂದ ಏನು ಮಾಡೋಣ 6 ಸೆಲೆಕ್ಟ್ ಮಾಡೋಣ ಅಂಡ್ ಅದರ ಕೆಳಗಿಂದ 5 ಸೆಲೆಕ್ಟ್ ಮಾಡೋಣ ಕಂಟಿನ್ಯೂ ಮಾಡೋಣ ಅಂಡ್ ಕಂಟಿನ್ಯೂ ಆಯಿತು ನಮ್ಮ ಸರ್ವೆ ಮೋಸ್ಟ್ಲಿ ಇಲ್ಲಿಂದ ಕಂಪ್ಲೀಟ್ ಆಯಿತು ಜಾಸ್ತಿ ಲೆಂತ್ ಇರಲ್ಲ ಈ ಸರ್ವೆಗಳು ತುಂಬಾ ಕಮ್ಮಿ ಲೆಂತ್ ಇರುತ್ತೆ ಇನ್ನೊಂದು ಮಾತು ಗೈಸ್ ಏನಿದೆ ಡೈಲಿ ನಿಮಗೆ ಸರ್ವೆಸ್ ಅವೈಲೇಬಲ್ ಇದ್ದಾಗ ಯಾವ ಇಮೇಲ್ ಐಡಿನ ಯೂಸ್ ಮಾಡಿರ್ತೀರಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆ ಇಮೇಲ್ ಐಡಿಗೆ ನಿಮಗೆ ಏನಾಗುತ್ತೆ ಮೇಲ್ ಬರುತ್ತೆ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೋಡಿ ನಿಮ್ಮ ಸರ್ವೆನ ಕಂಪ್ಲೀಟ್ ಮಾಡೋದನ್ನ ಮರಿಬೇಡಿ ಇದರಿಂದ ಏನಾಗುತ್ತೆ ನಿಮಗೆ ಅರ್ನಿಂಗ್ ಆಗುತ್ತೆ ಗೈಸ್ ಇಲ್ಲಿಂದ ಕಾಣಿಸ್ತಿರಬಹುದು ಇವಾಗ 200 ಪಾಯಿಂಟ್ಸ್ ಆಯಿತು ಅಂದ್ರೆ ಒಂದು ಸರ್ವೆನ ಕಂಪ್ಲೀಟ್ ಮಾಡಿದಾಗ ನಿಮಗೆ 100 ಪಾಯಿಂಟ್ಸ್ ಏನಾಯಿತು ಇಲ್ಲಿಂದ ರಿಸೀವ್ ಆಯಿತು ಸೊ ಈ ರೀತಿಯಾಗಿ ನೀವು ತುಂಬಾ ಈಜಿಯಾಗಿ ಏನು ಮಾಡಬಹುದು ಈ ಒಂದು ವೆಬ್ಸೈಟ್ ನಿಂದ ಅರ್ನಿಂಗ್ ನ ಮಾಡಬಹುದು ಇನ್ನೊಂದು ಸರ್ವೆ ಇದೆ ನೋಡೋಣ ಅದನ್ನು ಕ್ಲಿಕ್ ಮಾಡಿ ವೆಲ್ಕಮ್ ಬ್ಯಾಕ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ ಏನಾಗುತ್ತೆ ನಮಗೆ ಇದು ಯಾವ ರೀತಿ ಸರ್ವೆ ಬರುತ್ತೆ ಅನ್ನೋದು ಸರ್ವೆ ಬಂತು ಅಂದ್ರೆ ಓಕೆ ಬಂದಿಲ್ಲ ಅಂದ್ರೆ ಏನು ಮಾಡಕಾಗಲ್ಲ ವೆಲ್ ಏನು ಮಾಡೋಣ ಟ್ರೈ ಮಾಡೋದು ನಮ್ಮ ಕೈನಲ್ಲಿದೆ ಆ್ಯಂಡ್ ಅದರಿಂದ ಏನು ಅರ್ನಿಂಗ್ ಆಗುತ್ತೆ ಏನು ಅರ್ನಿಂಗ್ ಆಗಲ್ಲ ಗೈಸ್ ಇಲ್ಲಿ ನೋಡ್ಬೋದು ಆ ಸರ್ವೆ ಏನಾಯ್ತು ಸ್ಕಿಪ್ ಆಯಿತು ಯಾಕಂತ ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ಸರ್ವೆ ಬಂದಿದೆ ಇನ್ನೊಂದು ಸರ್ವೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಗೈಸ್ ಕಾಣಿಸ್ಬೋದು ಏನು ರಿಸೀವ್ ಆಗಿಲ್ಲ ಇನ್ನೊಂದು ಸರ್ವೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ ನಮಗೆ ಏನು ಸಿಗುತ್ತೆ ಅನ್ನೋದು ಈ ಸರ್ವೆನಲ್ಲಿ ಏನು ಹೇಳ್ತಾ ಇದೆ ನೋಡೋಣ ಸ್ವಲ್ಪ ವೆಬ್ಸೈಟ್ ಏನಾಗ್ತಿದೆ ಲೋಡ್ ಆಗ್ತಾ ಇದೆ ಆ್ಯಂಡ್ ಈ ಸರ್ವೆನಲ್ಲಿ ಇವಾಗ ಲೋಡಿಂಗ್ ಆಗುತ್ತೆ ಓಕೆ 25 ಪಾಯಿಂಟ್ಸ್ ಸರ್ವೆ ಇದು ಇದನ್ನು ಕ್ಲಿಕ್ ಮಾಡೋಣ ಭಾಷೆ ಅರ್ಥ ಆಗ್ತಾ ಇಲ್ಲ ಪರವಾಗಿಲ್ಲ ಏನು ಬಂತು ಅದನ್ನು ಏನು ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೋ ಬಿಡುತ್ತೋ ಇಲ್ಲಿ ಕೇಳೋರು ಯಾರೂ ಇಲ್ಲ ನಿಮಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂತ ಹೋಗ್ತಾ ಇರಿ ಆ್ಯಂಡ್ ಇಲ್ಲಿ ನಂಬರ್ನಲ್ಲಿ ರೇಟಿಂಗ್ ಕೂಡ ಕೇಳುತ್ತೆ ರೇಟಿಂಗ್ ಏನು ಬೇಕೋ ಅದನ್ನು ಕೊಡಿ ಆ್ಯಂಡ್ ಇಲ್ಲಿಂದ ಇದನ್ನು ಏನು ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ ಗೈಸ್ ಈ ರೀತಿಯಾಗಿ ನೀವೇನು ಮಾಡೋದು ಸರ್ವೆಗಳನ್ನ ತುಂಬಾ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ಜಾಸ್ತಿ ಏನು ಕಷ್ಟ ಇಲ್ಲ ನನ್ನ ಅಕೌಂಟ್ ಕೂಡ ತುಂಬ ಓಲ್ಡ್ ಅಕೌಂಟ್ ಬಟ್ ನಾನು ಈ ವೆಬ್ಸೈಟ್ನ ಇಗ್ನೋರ್ ಮಾಡಿದ್ದೆ ಏನಿದ್ರಲ್ಲಿ ಜಾಸ್ತಿ ಅರ್ನಿಂಗ್ ಏನೂ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಬಟ್ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಇದನ್ನು ಇಗ್ನೋರ್ ಮಾಡೋಕೆ ಹೋಗ್ಬೇಡಿ ಗೈಸ್ ಇಲ್ಲಿಂದ ಕಾಣಿಸ್ತಿರಬಹುದು 25 ಪಾಯಿಂಟ್ ಏನಾಯಿತು ನಮಗೆ ಕ್ರೆಡಿಟ್ ಕೂಡ ಆಯಿತು ಸೊ ಈ ರೀತಿಯಾಗಿ ನೀವೇನು ಮಾಡೋದು ತುಂಬಾ ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು ರೆಫರಲ್ ಇನ್ಕಮ್ ಅದು ಇದು ಏನಿಲ್ಲ ಏನಿದ್ರೂ ಸೆಲ್ಫ್ ಅರ್ನಿಂಗ್ ಮಾಡ್ಕೊಬೇಕು ಸರ್ವೆಗಳನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಗೈಸ್ ಈ ರೀತಿ ಆಯಿತು ಆ್ಯಂಡ್ ಇಲ್ಲಿಂದ ಇವಾಗ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಣಿಸ್ತಿರಬಹುದು ಆ ಸ್ಟೋರೀಸ್ ಇದೆ ಸ್ಟೋರೀಸ್ನ ನೀವು ಬೇಕಂದ್ರೆ ರೀಡ್ ಮಾಡ್ಕೊಬಹುದು ಅದರ ಬಗ್ಗೆ ಅಷ್ಟೊಂದಾಗಿ ಏನೂ ಇಲ್ಲ ಇಲ್ಲಿಂದ ಕಾಣಿಸ್ತಿರಬಹುದು 69% ಅದು ಇದು ಅಂತ ಏನೋ ಕೊಟ್ಟಿದ್ದಾರೆ
ಅದ್ರ ಬಗ್ಗೆ ಜಾಸ್ತಿ ಅಂತ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ನಿಮಗೇನು ಸರ್ವೆ ಬರುತ್ತೆ ಆ ಸರ್ವೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸರ್ವೆನ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಪಾಯಿಂಟ್ಸ್ ಅರ್ನಿಂಗ್ ಆಗುತ್ತೆ, ಆ ಪಾಯಿಂಟ್ಸ್ನ ಅರ್ನಿಂಗ್ ಮಾಡ್ಕೊಳ್ಳಿ. ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನೀವು ರಿವಾರ್ಡ್ ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ, ಇಲ್ಲಿಂದ ಹೇಳ್ತಾ ಇದೆ ಗೈಸ್ ಕಾಣಿಸ್ತಿರ್ಬೋದು, ಏನು ಹೇಳ್ತಾ ಇದೆ ಇಲ್ಲಿಂದ ಕಾಣಿಸ್ತಿರ್ಬೋದು, ಅದನ್ನು ನೀವು ರೀಡ್ ಮಾಡ್ಬೋದು. ಆಮೇಲೆ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಕೂಡ. ಆ್ಯಂಡ್ ಇಲ್ಲಿ ಎಫೆಕ್ಯೂ ಸೆಕ್ಷನ್ಗೆ ಹೋಗಿ ನೀವು ನೋಡ್ಬೋದು ನಿಮಗೆ ಏನೇನು ಬೇಕು ಏನೇನಿದೆ ಎಲ್ಲನೂ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಗೈಸ್ ಇವಾಗ ಇದರಲ್ಲಿ ವಿಡ್ರಾಲ್ ಬಗ್ಗೆ ಮಾತಾಡೋಣ. ವಿಡ್ರಾಲ್ ಬಗ್ಗೆ ಮಾತಾಡಿದ್ರೆ ಇಲ್ಲಿಂದ ರಿವಾರ್ಡ್ಸ್ ಪ್ಯಾನಲ್ನಲ್ಲೇ ನಿಮಗೆ ಆಪ್ಷನ್ ಸಿಗುತ್ತೆ ವಿಡ್ರಾಲ್ ಮಾಡೋದಕ್ಕೆ. ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡೋಣ. ಮೈ ಅಕೌಂಟ್ಗೆ ಹೋದ್ರೆ ನಿಮಗೆ ಆಪ್ಷನ್ ಸಿಗುತ್ತೆ ಮೈ ಅಕೌಂಟ್ನಲ್ಲಿ. ಸ್ವಲ್ಪ ಕೆಳಗೆ ಬಂದರೆ ಅಲ್ಲಿಂದನೂ ಆಪ್ಷನ್ ಇರುತ್ತೆ ವಿಡ್ರಾಲ್ ಮಾಡೋದಕ್ಕೆ. ವಿಡ್ರಾಲ್ ಯಾವ ರೀತಿ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಗೈಸ್ ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ 225 ಪಾಯಿಂಟ್ಸ್ ಇದೆ ಜೊತೆಗೆ ನಮ್ಮ ಅಕೌಂಟ್ನಲ್ಲಿ ಕನೆಕ್ಟ್ ಯೂಸಿಂಗ್ ಫೇಸ್ಬುಕ್ ಇದೆ. ನೀವು ಬೇಕಂದರೆ ಮಾಡ್ಬೋದು, ಬೇಡ ಅಂದರೆ ಬಿಟ್ಬಿಡ್ಬೋದು. ಇವಾಗ ವಿಡ್ರಾಲ್ ಬಗ್ಗೆ ಮಾತಾಡೋಣ. ವಿಡ್ರಾಲ್ ಮಾಡೋದಕ್ಕೆ ಗೈಸ್ ಯಾವ ರೀತಿ ನೀವು ವಿಡ್ರಾಲ್ ಮಾಡಬೇಕು, ಎಲ್ಲಿಗೆ ವಿಡ್ರಾಲ್ ಆಗುತ್ತೆ, ಮಿನಿಮಮ್ ವಿಡ್ರಾಲ್ ಎಷ್ಟಿದೆ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ವಿಡ್ರಾಲ್ ಮಾಡೋದಕ್ಕೆ ಇಲ್ಲಿಂದ ರಿವಾರ್ಡ್ಸ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಇಲ್ಲಿಂದ ರಿವಾರ್ಡ್ ಆಪ್ಷನ್ನಲ್ಲಿ ನಿಮಗೆ ಇಲ್ಲಿಂದ ಕೆಳಗಿಂದ ಕಾಣಿಸ್ತಾ ಇಲ್ಲ ಗೈಸ್ ಕಾಣಿಸ್ತಿರ್ಬೋದು ರಿಡೀಮ್ 5000 ಪಾಯಿಂಟ್ಸ್ ಅಂದರೆ ಇಲ್ಲಿಂದ ಕಾಣಿಸ್ತಿರ್ಬೋದು ಯು ಗೋ ಏನು ರಿವಾರ್ಡ್ಸ್ ಇದೆ ಅಂದರೆ 5000 ಪಾಯಿಂಟ್ಸ್ ಮಿನಿಮಮ್ ವಿಡ್ರಾಲ್ ಇದೆ. 5000 ಪಾಯಿಂಟ್ಸ್ಗೆ ನೀವು ಇಲ್ಲಿಂದ ವಿಡ್ರಾಲ್ನ ಮಾಡಿದ್ರೆ ಅಂದರೆ 3600 ರುಪೀಸ್ ನಿಮಗೆ ಏನಾಗುತ್ತೆ ಪೇಟಿಎಮ್ ವ್ಯಾಲೆಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ವಿಡ್ರಾಲ್ ಬಗ್ಗೆನೂ ಪರ್ಟಿಕ್ಯುಲರ್ ವಿಡಿಯೋನ ಮಾಡ್ತೀನಿ ಅಂದರೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ನೀವು ಯಾವ ರೀತಿ ವಿಡ್ರಾಲ್ ಮಾಡಬೇಕು ಅನ್ನೋದು, ಅದೇ ರೀತಿಯಾಗಿ ಪೇಮೆಂಟ್ ಪ್ರೂಫ್ ವಿಡಿಯೋ ಏನಿದೆ ಅದನ್ನು ಕೂಡ ನಿಮಗೆ ಆದಷ್ಟು ಬೇಗ ತಂದುಕೊಡ್ತೀನಿ. ಪೇಮೆಂಟ್ ಪ್ರೂಫ್ ಇಲ್ಲಿಂದ ಯಾವಾಗ ನಮಗೆ 5000 ಪಾಯಿಂಟ್ ಕಂಪ್ಲೀಟ್ ಆಗಿ ವಿಡ್ರಾಲ್ ಆಗುತ್ತೆ ಆವಾಗ ಪೇಮೆಂಟ್ ಪ್ರೂಫ್ ವಿಡಿಯೋನು ತಂದುಕೊಡ್ತೀನಿ. ವಿಡ್ರಾಲ್ ಮಾಡೋದಕ್ಕೆ ನಿಮಗೆ ಇಲ್ಲಿಂದ 2 ಆಪ್ಷನ್ ಇದೆ. ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ಇಲ್ಲಿಂದ ಡೊನೇಟ್ ಮಾಡೋ ಆಪ್ಷನ್ ಇದೆ, ಅದೇ ರೀತಿಯಾಗಿ ಪೇಟಿಎಮ್ ಆಪ್ಷನ್ ಕೂಡ ಇದೆ. ಪೇಟಿಎಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಹೇಳ್ತಾ ಇದ್ದು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡೋಣ, ಯಾಕಂದರೆ ಇವಾಗ ನಮ್ಮ ಹತ್ರ ಪಾಯಿಂಟ್ ಇಲ್ಲ, ಬಟ್ ಆದರೂ ಕೂಡ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ನೋಡಿದ್ರೆ ಗೈಸ್ ಕೆಳಗಿಂದ ಕಾಣಿಸ್ತಿರ್ಬೋದು 5000 ಪಾಯಿಂಟ್ಗೆ ನಿಮ್ಮಿಂದ ವಿಡ್ರಾಲ್ನ ಮಾಡ್ಬೋದು. 3600 ರುಪೀಸ್ ಪೇಟಿಎಮ್ಗೆ ಏನಾಗುತ್ತೆ ನಿಮಗೆ ಅಮೌಂಟ್ ರಿಸೀವ್ ಆಗುತ್ತೆ. ಅಂದರೆ ಇಲ್ಲಿಂದ 5000 ಪಾಯಿಂಟ್ ವಿಡ್ರಾಲ್ ಮಾಡಿದ್ರೆ 100 ರೂಪಾಯಿ ಬಂತು, 50 ರೂಪಾಯಿ ಬಂತು, ಆ ಥರ ಏನೂ ಇಲ್ಲ. 5000 ಪಾಯಿಂಟ್ಗೆ 3600 ರೂಪಾಯಿ ನಿಮಗೆ ಏನಾಗುತ್ತೆ ರಿಸೀವ್ ಆಗುತ್ತೆ. ಇಲ್ಲಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ರೀಡ್ ಮಾಡ್ಕೊಬೋದು. ರೀಡ್ ಮಾಡ್ಕೊಂಡು ನೋಡ್ಬೋದು ಏನೇನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿಲ್ಲ ಅನ್ನೋದು. ಆ್ಯಂಡ್ ಗೈಸ್ ಇನ್ನೊಂದು ಮಾತು, ಡೈಲಿ ಮೇಲ್ನ ಚೆಕ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ಇವ್ರ ಕಡೆಯಿಂದ ಮೇಲ್ಗಳು ರಿಸೀವ್ ಆಗ್ತಾ ಇರುತ್ತೆ ಬೇರೆ ಬೇರೆ ಸರ್ವೆಗಳು ಅವೈಲೇಬಲ್ ಇದ್ದಾಗ. ಸೊ ಅಂಥ ಟೈಮಲ್ಲಿ ಏನು ಮಾಡಿ, ಮೇಲ್ಗಳನ್ನ ಚೆಕ್ ಮಾಡಿ ಆ್ಯಂಡ್ ಏನು ಸರ್ವೆ ಬಂದ ಆ ಸರ್ವೆನ ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಮಾಡಿ ಪಾಯಿಂಟ್ನ ಏನು ಮಾಡಿ ಅರ್ನಿಂಗ್ ಮಾಡ್ಕೊಳ್ಳಿ. 5000 ಪಾಯಿಂಟ್ ಅರ್ನಿಂಗ್ ಆಗಬೇಕು, ಟೋಟಲ್ ಆಗಿ ವಿಡ್ರಾಲ್ ಆಗಬೇಕು ಅಂದರೆ 100% ಪೇಮೆಂಟ್ ಕೊಡ್ತಾ ಇರೋಂಥ ವೆಬ್ಸೈಟ್, 100% ಟ್ರಸ್ಟೆಡ್ ವೆಬ್ಸೈಟ್, ಆ ಒಂದು ಕಾರಣಕ್ಕೋಸ್ಕರ ಮಾತ್ರ ಈ ಒಂದು ವೆಬ್ಸೈಟ್ನ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಇದರಿಂದ ಯಾವುದೇ ರೀತಿ ರೆಫರಲ್ ಅರ್ನಿಂಗ್ ಅದು ಇದು ಏನೂ ಇಲ್ಲ, ಯಾಕಂದರೆ ಈ ಒಂದು ವೆಬ್ಸೈಟ್ ಏನಿದೆ ರೆಫರಲ್ ಪ್ರೋಗ್ರಾಮ್ನ ಸ್ಟಾಪ್ ಮಾಡಿದೆ ಆಲ್ರೆಡಿ, ತುಂಬ ಓಲ್ಡ್ ವೆಬ್ಸೈಟ್ ನಾನು ಆಲ್ರೆಡಿ ಹೇಳ್ದಂಗೆ. ಸೊ ಅದಕ್ಕೋಸ್ಕರ ರೆಫರಲ್ ಪ್ರೋಗ್ರಾಮ್ ಏನು ಮಾಡಿದೆ ಸ್ಟಾಪ್ ಮಾಡಿದೆ. ನೀವೇನು ಮಾಡ್ಬೋದು, ಈ ರೀತಿಯಾಗಿ ಅರ್ನಿಂಗ್ನ ಮಾಡ್ಬೋದು, ಸರ್ವೆಗಳನ್ನ ಕಂಪ್ಲೀಟ್ ಮಾಡಿ ಆ್ಯಂಡ್ ವಿಡ್ರಾಲ್ ಕೂಡ ಮಾಡ್ಬೋದು. ವಿಡ್ರಾಲ್ ಸಪ್ರೇಟ್ ವಿಡಿಯೋ ಬರುತ್ತೆ, ಅದನ್ನು ನೋಡೋದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ನಿಮಗೆ ನೋಟಿಫಿಕೇಶನ್ ಸಿಗಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀರಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.